ಟೊಮೆಟೊ ರೇಟು ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಜಾಸ್ತಿ ಆಗಿದ್ದಕ್ಕೆ ಎಲ್ಲರೂ ಸಾಹೋ ಮೇಲೆ ಇದು ಹೋಗಿದ್ರು, ಅದೇನು ವೈರಸ್ ಅಂತ ಬಂದು ಒಂದು ಬೆಲೆ ಕಡಿಮೆ ಅಂದರೆ ಇಳುವರಿ ಕಡಿಮೆ ಬಂತು, ಅದಕ್ಕೆ ಸ್ವಲ್ಪ ರೇಟ್ ಎಲ್ಲ ಇದೆ. ಇಡೀ ನಮ್ಮ ಒಂದು 100 ಜನ ರೈತರು ಉಳಿದ್ರೆ ಅದರಲ್ಲಿ ಒಂದು 10 ಜನ ಅವ್ರದ್ದು ಫಸಲು ಏನೋ ಚೆನ್ನಾಗಿದೆ. ಅದ್ರ ಕ್ಲೈಮೇಟ್ ಏನೋ ವ್ಯತ್ಯಾಸ ಆಗುತ್ತೋ ಗೊತ್ತಿಲ್ಲ. ಇದೊಂದು ನೀರಿಂದು ಸ್ವಲ್ಪ ಎಫೆಕ್ಟು ಅಂತ ಹೇಳ್ತಾ ಇದ್ದಾರೆ, ಅದು ವೈಜ್ಞಾನಿಕವಾಗಿ ಏನೂ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಈ ಬೆಳೆ ಬಂದಿದೆ ವಿಪರೀತ. ಲಾಸ್ಟ್ ಇಯರು ಈ ಸೀಸನ್ನಲ್ಲಿ ಇದುವರೆಗೆ ರೇಟ್ ಬಿದ್ದೋಗಿತ್ತು, ಅದಕ್ಕೆ ಸ್ವಲ್ಪ ಬಂಡವಾಳಗಳು ರೈತರ ಹತ್ರ ಕಡಿಮೆ ಆಗಿಬಿಟ್ಟು ಊಳಿರೋರು ಕಡಿಮೆ ಮಾಡಿದ್ದಾರೆ. ಅದರಲ್ಲೂ ವೈರಸ್ಸು ಇದೆಲ್ಲ ಬಂದು ಇಳುವರಿ ಕಡಿಮೆ ಆಗಿದ್ದಕ್ಕೆ ಈ ಬೆಳೆ ರೇಟು ಹೋಗ್ತಾ ಇದೆ ಸರ್. ಸರ್, ಎಷ್ಟು ತಿಂಗಳು ನಿಲ್ಬೋದು ಈ ರೇಟ್ ನಿಮ್ಮ ಪ್ರಕಾರ? ಈ ರೇಟ್ ನನ್ನ ಪ್ರಕಾರ ಒಂದು 2.5 ತಿಂಗಳು 3 ತಿಂಗಳೇ ಉಳಿಯುತ್ತೆ ಸರ್. ಆಗಸ್ಟ್? ಹೌದು ಸರ್, ಆಗಸ್ಟ್ ತನಕ ಉಳಿಯುತ್ತೆ ಸರ್. ಯಾಕೆಂದರೆ ಇದುವರೆಗೂ ಇವಾಗ ಉಳ್ತಾ ಇರೋದೂ ಅಂಟ್ಕೊಳ್ತಾ ಇಲ್ಲ, ನಾಡ್ತಾ ಇಲ್ಲ. ಇವಾಗ ಉಳಿದ್ರೂ ಪಾಪ ಒಂದು 20-30 ದಿವಸಕ್ಕೆಲ್ಲ ಹಿಂಗೆ ಹೋಗ್ತಾ ಇದೆ ಇದು ಇದು ನಾಟಿ ಮಾಡಿದ್ದು. ಅದಕ್ಕೋಸ್ಕರ ಇನ್ನು 2.5 ತಿಂಗಳು ಕನಿಷ್ಠ 2.5 ತಿಂಗಳು ಆಜು ಬಾಜು ಇದೇ ರೇಟೇ ಹೋಗುತ್ತೆ. ಎಷ್ಟು ಬೆಳೆ ಎಷ್ಟು ಫಸಲು ಬರ್ತಾ ಇತ್ತು ಸರ್? ನಮ್ಮದು ಸರ್, ನಮ್ಮದು 30,000 ಉಳಿದು ಸರ್. ಅದು ಒಂದು 6.5 ಎಕರೆಗೆ 30,000 ಸಸಿ ಉಳಿದ್ರೆ ಅದರಲ್ಲಿ ಎಲ್ಲ ಅದು ನಮ್ಮದು ಸ್ಟಾರ್ಟ್ ಆದಾಗ 250-300 ಹೋಯ್ತು, ಇವಾಗ ಎಂಡಿಂಗ್ ಬಂದಿದೆ, ಎಂಡಿಂಗ್ ಕಾಯಿನೂ 800 ಹೋಗ್ತಾ ಇದೆ ಇವಾಗ ಎಲ್ಲ. ಅದು ನಮಗೆ ಏನೋ ಹಾಕಿದ ಬಂಡವಾಳ ಬಂದಿದೆ ಸರ್ ಈ ಸದ್ಯಕ್ಕೆ. ಹಾಕಿರೋ ಬಂಡವಾಳ ಆಗ್ತಾ ಇದೆ ಅದು ಅಷ್ಟೇ ಸರ್, ಅಷ್ಟೇ. 2 ಕೊಯ್ಲಿಗೆ ಎಲ್ಲ ಸ್ಟಾಪ್ ಆಗ್ಬಿಟ್ಟು ಎಲ್ಲ ಗೋಳಿ ಥರ ಬಂದುಬಿಡ್ತದೆ ಎಲ್ಲ. ನೋಡ ಅಂತ ಕೀಲ್ಕಾಯಿ ಬರುತ್ತೆ, ಅದು 300-400 ಇವಾಗ ಹೋಗ್ತಾ ಇದೆ. ನಮ್ಮದು 280 ಸ್ಟಾರ್ಟ್ ಆಗಿ 1,050 ರೂಪಾಯಿ ಲಾಸ್ಟ್ ಆಯಿತು ಒಳ್ಳೆ ಕಾಯಿ. ಇವತ್ತು ಅದರಲ್ಲೇ ತಗೊಂಡು ಬಂದಿದ್ದರೆ 900 ರೂಪಾಯಿ ಹೋಗಿದೆ ಆ ಗೋಲಿಕಾಯಿ. ಆ ಥರ ರೇಟು ರೈಸ್ ಆಗಿದೆ. ಅದಕ್ಕೋಸ್ಕರ ಏನೋ ಹಾಕಿರೋ ಬಂಡವಾಳ ಬರ್ಬೋದು ಸರ್ ಅಷ್ಟೇ. ಎಷ್ಟು ಖರ್ಚಾಗುತ್ತೆ ಸರ್ ಇವಾಗ ಒಂದು 50,000 ನಾರು ಹೇಳಿದ್ರಿ ನೀವು ಹಾಕಿದ 6.5? ಇಲ್ಲ ಸರ್, 30,000 ನಾರು ಹಾಕಿದ್ವಿ. ನನಗೆ ಎಲ್ಲ ಹೊಸ ಡ್ರಿಪ್ಪು ಪೇಪರ್ ಗೀಪರ್ ಎಲ್ಲ ಲೇಬರು ಎಲ್ಲ ಬಂದು 1.5 ಲಕ್ಷ ಖರ್ಚಾಗಿದೆ ಸರ್. 1.5 ಲಕ್ಷ ಬಂದಿದೆ. ಹೊಸ ಡ್ರಿಪ್ ಹಾಕಿಲ್ಲ ಅಂದ್ರೆ ಎಷ್ಟಾಗುತ್ತೆ ಸರ್? ನಿಮ್ಮ ಹೊಸ ಡ್ರಿಪ್ ಆಗಲಿಂದ 1.5 ಲಕ್ಷ ಮಿಗ್ತಾಯಿ ಸರ್. ಕಟ್ಟಿಗೆ ಹೊಸದು ಹಾಕಿದ್ವಿ, ಅದು ಇನ್ನೊಂದು ಫಸಲಿಗೆ ಬರುತ್ತೆ, ಅದೂ ಒಂದು 1.5-2 ಲಕ್ಷ ಅದು ಉಳಿತಾ ಇತ್ತು. 1.5-2 ಲಕ್ಷ ಎಲ್ಲ 3.5 ಲಕ್ಷ ಉಳಿತಾಯ ಸರ್ ಹೊಸದಾಗಿ ಮಾಡಿದ್ದಕ್ಕೆ ಇದೆ ರೈಸ್ ಆಯಿತು. ಸರ್, ಈಗ ನಿಮ್ಮ ಅನುಭವದಲ್ಲಿ ಟೊಮೆಟೋಗೆ ಮ್ಯಾಕ್ಸಿಮಮ್ ಎಷ್ಟು ರೇಟ್ ಆಗಿದೆ? ಮ್ಯಾಕ್ಸಿಮಮ್ ಹೈಯೆಸ್ಟ್ ಅಂದರೆ ನಾನು ಬೆಳೆದಿರೋದ್ರಲ್ಲಿ ಇವತ್ತು ಒಂದು 20,000 ಸಸಿ ಇದು. ಅಲ್ಲ ಈಗಲ್ಲ ಸರ್, ನಿಮ್ಮ ಅನುಭವದಲ್ಲಿ? ನಮ್ಮ ಅನುಭವದಲ್ಲಿ ಇಷ್ಟು ರೇಟ್ ಹೋಗಿಲ್ಲ ಸರ್, ನಮ್ದು ಯಾವಾಗಲೂ ಹೋಗಿಲ್ಲ. ನಾವು 20 ವರ್ಷದಿಂದ ಇದರಲ್ಲೇ ಇದ್ದೀವಿ, ಯಾವತ್ತೂ ಹೋಗಿಲ್ಲ. ಒಂದ್ಸಲ ಮಾತ್ರ 900 ರೂಪಾಯಿ ಏನೋ ಹೋಗಿತ್ತು ಅಷ್ಟೇ. ಅದು ಇವತ್ತು 900 ರೂಪಾಯಿ ಹೋಗಿದ್ರೆ ನಾಳೆ 200-300 ಬಂದುಬಿಡ್ತೀವಿ, ಮತ್ತೆ ಹಂಗೆ ಬಿದ್ದೋಯ್ತು. ಆ ಥರ ಮ್ಯಾಕ್ಸಿಮಮ್ ರೇಟು ಈ ಸಲ ಸರ್ ಬಂದಿರೋದು. ಫಸಲು ಯಾವ ಪ್ರಮಾಣಕ್ಕೆ ಕಮ್ಮಿ ಆಗಿದೆ ಸರ್ ಫಸಲು ಇಳುವರಿ? ಫಸಲು ಒಂದು 30% ಇಲ್ಲ ಸರ್. ಒಂದು ಸಲ 2 ಸಲ ಕೊಯ್ತುಕೊಂಡ್ರೆ ಸೈಜ್ ಕಾಯೆಲ್ಲ ಆಗುತ್ತೆ, ಮತ್ತೆ ನೀವು ಎಷ್ಟಾದ್ರೆ ಚಿಕ್ಕ ಚಿಕ್ಕ ಸೈಜ್ ಅದು ಗಿಡ ಎಳ್ದುಕೊಡ್ತಾ ಇಲ್ಲ, ಕಾಯಿ ಮೇಲೆ ಬಿಟ್ಟುಬಿಟ್ಟಿದೆ ಎಷ್ಟು ಬೇಕು ಅಂದ್ರೆ, ಅದು ಬೆಳೀತಾ ಇಲ್ಲ ಕಾಯಿ. ಈ ಸೊಪ್ಪೆಲ್ಲ ಒಣಗೋಗಿ ಇದೆಲ್ಲ ಬಿಂಗಿ ಬಂದುಬಿಟ್ಟು ಆ ಥರ ಉಣಿಗೋಗ. ಕೆಲವರು ಈ ಕೆಸಿ ವ್ಯಾಲಿ ನೀರಿಂದ ಹಾಳಾಗಿದೆ ಅಂತ ಹೇಳ್ತಿದ್ದಾರೆ ಸರ್, ಎಲ್ಲ ಆರೋಪ ಮಾಡಿದ್ರೆ ಯಾರೊಬ್ರು ಇನ್ನೊಬ್ರು ಇಲ್ಲ ಆ ಥರ ಏನಿಲ್ಲ ಸರ್. ಆರೋಪ ಮಾಡ್ತಾ ಇದ್ದಾರೆ, ಅದು ವೈಜ್ಞಾನಿಕವಾಗಿ ಏನು ಗೊತ್ತಾಗಲಿಲ್ಲ. ಇವಾಗ ನಮಗೆಲ್ಲ ಅದೇ ಬಂದಿದೆ ಅಂದರೆ ನಮ್ಮ ಕಡೆಯೇನೋ ಬಂದಿದೆ ಸರ್, ಈ ಕಡೆ ಎಲ್ಲ ಬಂದಿದೆ. ನಮ್ಮ ಶ್ರೀನಿವಾಸಪುರ ಲಕ್ಷ್ಮೀಪುರ ಕಡೆ ನಮ್ಮದು, ನಾವು ಶ್ರೀನಿವಾಸದಲ್ಲಿ ಬೆಳೆ ಹಾಕಿರೋದು, ಅಲ್ಲೂ ಬಂದಿದೆ ಅಂದ್ಕೊಳ್ತೀವಿ. ನಮ್ಮ ಕಡೆ ಎಲ್ಲ ಏನಕ್ಕೆ ಬಂತು ಈ ಕೆಸಿ ವ್ಯಾಲಿ ನೀರು ಬಂದಿಲ್ಲ? ನಮ್ಮದು ವೈಜ್ಞಾನಿಕವಾಗಿದ ನೀರೇ ಕುಲ್ಗೂರು ಕೋಟೆ ಕೆರೆಯಿಂದ 7-8 ಕೆರೆಯಿಂದ ಆ ಥರ ಬಂದು ಗೊರ್ಮಾಕ್ಲಲ್ಲಿ ಅಂತ ದೊಡ್ಡ ಕೆರೆ ಇದೆ, ಅವೆಲ್ಲ ಮಳೆ ನೀರೇ. ಅಲ್ಲೂ ಬೆಳೆ ಹಾಳಾಗಿದೆ? ಅಲ್ಲೂ ಬೆಳೆ ಹಾಳಾಗಿದೆ, ವೈರಸ್ ಬಂದು ಹಾಳಾಗಿದೆ. ಅಂದರೆ ಈಗ ನೀವು ಹೇಳ್ದಂಗೆ ಕೆಸಿ ವ್ಯಾಲಿ ನೀರಿನಿಂದಲೇ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ ಏನಿಲ್ಲ, ಸೈಂಟಿಫಿಕ್ ಥರ ಏನಿಲ್ಲ. ಅದರಲ್ಲೂ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಕಡೆ ಎಲ್ಲ. ಸ್ವಲ್ಪ ಇದೇನಂದರೆ ನನ್ನ ತಿಂಡ್ಮಟ್ಟಿಗೆ ಮಾವು ಎಲ್ಲ ಹಾಳಾಯ್ತು. ಇದು ತೇವಾಂಶ 3-4 ವರ್ಷದಿಂದ ಜಾಸ್ತಿ ತೇವಾಂಶ ಪ್ರಮಾಣ ಜಾಸ್ತಿ ಆಗಿಬಿಟ್ಟು ಮಳೆ ಪ್ರಮಾಣ ಅಷ್ಟು ಬೇಕಾಗಿಲ್ಲ. ಈ ಟೊಮೆಟೋಗೂ ಎಷ್ಟು ಬೇಕೋ ಅಷ್ಟೇ ಬೇಕು, ಇಟ್ ಮಾವಿನಕ್ಕೂ ಅಷ್ಟೇ. ಎಲ್ಲ ಜಾಸ್ತಿ ಆಗಿಬಿಟ್ಟು ಈ ಕಪ್ಪು ಚುಕ್ಕೆ ಎಲ್ಲ ಬಂದುಬಿಟ್ಟು ಎಲ್ಲ ಚೆನ್ನಾಗೇ ಇರುತ್ತೆ, ಹಣ್ಣಾಗೋ ಅಷ್ಟೊತ್ತಿಗೆ ಎಲ್ಲ ಮೇಲೆಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕಿಂತ ಅದಕ್ಕೂ ರೇಟ್ ಇಲ್ಲ ಇವಾಗ, ಇದು ಇಳುವರಿ ಬರ್ತಾಯಿಲ್ಲ ಸರ್ ಅಷ್ಟೇ. ಹೌದು ಸರ್, ಶ್ರೀನಿವಾಸ್ ಮಾವಿನ ವ್ಯಾಪಾರ ಲಾಸ್ಟ್ ಇಯರು
ಎನ್ ಡಿ ಟೇಜ್ ಅಲ್ಲಿ 40,000 30,000 ವಯಸ್ಸಾರ ತೋತಾಪುರಿ ಅಂತ. ಎಷ್ಟು ಸರ್ ಎಷ್ಟು ಕೆಜಿ ಇದೆ? 1 ಟನ್ನ 1 ಟನ್ 1 ಟನ್ 40,000 50,000 20,000 ದಿಂದ ಹೋಯ್ತು ಲಾಸ್ಟ್ ಲಾಸ್ಟ್ ಈ ಸಲಿ ಲಾಸ್ಟ್ ಹೈಯೆಸ್ಟ್ ಅಂದ್ರೆ 14 ರೂಪಾಯಿ ಒಂದ ಸಲಿ ಮಾಡಿದ್ರು ಸರ್ 1 ಟನ್ ಗೆ ಈಗ 1 ಟನ್ ಗೆ 14 ರೂಪಾಯಿ ಹೈಯೆಸ್ಟ್ ರೇಟ್ ಮತ್ತೆ ಕಡಿಮೆ ಕಡಿಮೆ ಮಾಡ್ಕೊಂಡು 7 ರೂಪಾಯಿ ಇಂದ ತಗೊಂಡಿದ್ದಾರೆ ಸರ್ ಅಂದ್ರೆ ಕೆಜಿ 7 ರೂಪಾಯಿ ಲೆಕ್ಕದಲ್ಲಿ ಕೆಜಿ 7 ರೂಪಾಯಿ ಟನ್ ಅಷ್ಟು ಡೌನ್ ಆಗಿಬಿಟ್ಟಿದೆ ಅವರು ಹೇಳೋದು ಏನು ಅಂದ್ರೆ ಇದೇ ಇದು ಕಪ್ಪು ಚುಕ್ಕೆ ರೋಗ ನಮಗೆ ಪಲ್ಪ್ ಅಂದ್ರೆ ರಸ ಅದರಲ್ಲಿ ಅದು ಕಡಿಮೆ ಬರ್ತಾ ಇದೆ ಇವಾಗ ಆಂಧ್ರ ಅದು ಸ್ವಲ್ಪ ರೇಟ್ ಜಾಸ್ತಿ ತಗೊಳ್ತಾ ಇದ್ದಾರೆ ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರುತ್ತೆ ಅದಕ್ಕೋಸ್ಕರ ಅವರು ಸ್ವಲ್ಪ ರೇಟ್ ಕೊಟ್ಟು ನಮಕ್ಕಿಂತ ಒಂದು 5-6 ರೂಪಾಯಿ ಜಾಸ್ತಿ ಅವರು ಕೊಟ್ಟು ತರಿಸ್ಕೊಳ್ತಾರೆ ನಮ್ಮೂರಲ್ಲೇ ಫ್ಯಾಕ್ಟರಿ ಅವರೇ ತರಿಸ್ಕೊಳ್ತಾರೆ ಶ್ರೀನಾಥ್ಪುರದವರು ಓಕೆ ಆಂಧ್ರದಲ್ಲಿ ಹೇಗೆ ಚೆನ್ನಾಗಿ ಬರ್ತಿರ್ಬೋದು ಸರ್ ಅಂದ್ರೆ ನಿಮ್ಗೆ ಅಲ್ಲಿ ನೀರಿನ ಅದು ನೀರಿನ ಅಂಶ ಸ್ವಲ್ಪ ಕಡಿಮೆ ತಗೊಳ್ಳುತ್ತೆ ಸರ್ ಅಲ್ಲಿ ಬಡಭೂಮ್ ತರ ಒಂದೊಂದು ಇಲ್ಲೂ ಅಷ್ಟೇನೆ 4 ವರ್ಷ 3 ವರ್ಷ ಉಳ್ದಿರ ಇರ್ತಾರೆ ಉಳುಮೆ ಮಾಡ್ದಿರ ಇರ್ತಾರಲ್ಲ ಅದರಲ್ಲಿ ಒಳ್ಳೆ ಕ್ವಾಲಿಟಿ ಇದೆ ಕಾಯಿ ನಾವು ಇನ್ನ ಚೆನ್ನಾಗಿ ಮಾಡಬೇಕು ಇದಕ್ಕೆ ಬೇಸಾಯ ಎಲ್ಲ ಚೆನ್ನಾಗಿ ಮಾಡಬೇಕು ಅಂತವರದೆಲ್ಲ ಈ ತರ ಆಗಿಬಿಟ್ಟಿದೆ ಎಲ್ಲ ಒಂದು ಮಳೆ ಪ್ರಭಾವ ಜಾಸ್ತಿ ಬಿದ್ದಿದೆ ಅದು ಎಫೆಕ್ಟ್ ಸರ್ ಸರ್ ಇವಾಗ ನೀವು 10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಾ ಒಟ್ಟಾರೆ ಎಷ್ಟು ಬರಬಹುದು ಸರ್ ನಿಮ್ಮ ಅಂದಾಜು ಈ ರೇಟ್ ಗಳಿಗೆ ಸರ್ ನಮಗೆ ಈ ರೇಟ್ ಗೆ ಬಂಡವಾಳ ಆಗಿ ಸರ್ ಇಲ್ಲೇ ಇದೆ ಪಟ್ಟಿಗಳಲ್ಲ ನಂದು 10.5 ಲಕ್ಷ ಪಟ್ಟಿ ಆಗಿದೆ ಅಷ್ಟೇನೇ ಇದುವರೆಗೆ ಇನ್ನ ಅಂತ ಗೋಲಿ ಇದೆ ಒಂದು ತೋಟದಲ್ಲಿ ಅದರಲ್ಲಿ ಇನ್ನು ಬಂದ್ರೆ ಒಂದು 2 ಲಕ್ಷ ಬರಬಹುದು ಸರ್ ಅಷ್ಟೇ ರಾತ್ರಿ ಆಗಲು ಎಲ್ಲ ಕಷ್ಟಪಟ್ಟು ಇದು ಮಾಡಿ ಈಸಲಿ ಬಂಡವಾಳ ನಿಮ್ಮದು ಬಂದ್ಬಿಟ್ಟಿದೆ ಸರ್ ಅಲ್ಲ ಇನ್ವೆಸ್ಟ್ಮೆಂಟ್ ಒಂದ ಕಡೆ ನಿಮ್ಮದು ಪರ್ಸನಲ್ ಟೈಮ್ ಎಲ್ಲ ಕೊಟ್ಟು ಹೌದು ಸರ್ ಎಲ್ಲ 24 ಅವರ್ಸ್ ಇರಬೇಕು ಸರ್ ಪರ್ಸನಲ್ ಟೈಮ್ ಏನು 24 ಅವರ್ಸ್ ಲೇಬರ್ಸ್ ಗೀಬರ್ಸ್ ವಾರಕ್ಕೆ 40,000 30,000 35,000 ಆಗುತ್ತೆ ಸರ್ ಲೇಬರ್ ಎಲ್ಲ ಅದೆಲ್ಲ ಇನ್ಕ್ಲೂಡ್ ಆಗಿ ಒಂದು 10.5 ಲಕ್ಷ 10 ಲಕ್ಷದ ಖರ್ಚಾಗಿತ್ತು ಆ 30,000ಕ್ಕೆ ಇನ್ನೊಂದು ತೋಟ ಇದೆ ಅದನ್ನು ಬೆಳೆ ಇಲ್ಲ ಅದರಲ್ಲಿ ಬಂದಿತ್ತು ಇವತ್ತು ಶಾಂಪ ಕೇಸಿವಲ್ಲಿ ಇದೆಯಾ ಸರ್ ಇಲ್ಲ ಕೇಸಿವಲ್ಲಿ ಇದೆಯಲ್ಲ ಸರ್ ಇದು ಆಲ್ವಾಟ ಲಕ್ಷ್ಮೀಪುರ ಕಡೆ ಇಲ್ಲ ಶ್ರೀನಿವಾಸಪುರ ಕಡೆ ಇದೆ ಆಲ್ವಾಟಕ್ಕೆ ಬಂತು ನೀರು ಅಲ್ಲ ನಿಮ್ಮ ಏರಿಯಾ ಕಡೆ ನಮ್ಮ ಏರಿಯಾ ಕಡೆ ಕೇಸಿವಲ್ಲಿ ಇಲ್ಲ ಲಕ್ಷ್ಮೀಪುರ ನೆಲವೇಂಕಿ ಹೋಗ್ಲಿ ಕಡೆ ಕೇಸಿವಲ್ಲಿ ನೀರು ಇಲ್ಲ ಕುಲಗೂರು ನೀವು ಯಾವ ನೀರು ಬಳಸ್ತಾರ ಅದು ವ್ಯಾಲಿ ನೀರಲ್ಲ ನಾ ವ್ಯಾಲಿ ನೀರು ಇಲ್ಲಿ ನಾವು ತೋಟೆ ಮಾಡಿದ್ರು ಶ್ರೀನಿವಾಸಪುರದ ಹತ್ರ ಇದರಲ್ಲಿ ಬೋರ್ವೆಲ್ ಗೆ ಈ ಮುದ್ವಾಡಿ ಕೆರೆಗೆ ಬಂದಿದೆಯಲ್ಲ ಅದು ನಮಗೆ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತಾರೆ ಸರ್ ನಾವೇನು ನೋಡಿಲ್ಲ ಏನಿಲ್ಲ ಬೋರ್ವೆಲ್ ನೀರೇ ಇದಾಗುತ್ತೆ ನೀರಂತೂ ಮೊದಲು 1500 ಅಡಿ ಮಾಡಿದ್ವಿ ಸರ್ ಆವಾಗ ಏನಾದರೂ ಬೆಲೆ ಮಾಡಿದ್ರು ನಮ್ಗೆ 4 ಕಾಸು ಸಿಗ್ತಾ ಇತ್ತು 1500 ಅಡಿ ಆಗ್ತಿದ್ದೆ ನಾನು ಬೋರ್ ಆವಾಗ ಬಂಡವಾಳ ಅದಕ್ಕೆಲ್ಲ ಹಾಕಿ ನಾವು ಈ ಇದಕ್ಕೂ ಬಂಡವಾಳ ಹಾಕಿದ್ರು ನಮಗೆ ಅಷ್ಟೇ ಇಷ್ಟು ಕಾಸು ಸಿಗ್ತಾ ಇತ್ತು ಒಂದು 10 ಲಕ್ಷ ಆದರೂ ಸಿಗ್ತಾ ಇತ್ತು ಇಷ್ಟು ಮಾಡಿದರೆ ಇವಾಗ ನಾವು ಮೇಲೇ ಇದೆ ನೀರು ಒಂದೇ ಕ್ಷಣದಲ್ಲಿ ಬರುತ್ತೆ ಸ್ವಿಚ್ ಆದ ತಕ್ಷಣ ಇನ್ನು 100 ಅಡಿ 70 150 ಅಡಿಗಿದೆ ನೀರು ಸರ್ ಇವಾಗ ಏನು ಪ್ರಯೋಜನ ಇಲ್ಲ ಬೆಳೆ ಯಾವ ಬೆಳೆ ಆಗಿದ್ರು ಈ ತೇವಾಂಶಕ್ಕೋ ಏನೋ ಎಲ್ಲ ರೋಗ ಇದೆಲ್ಲ ಜಾಸ್ತಿ ಆಗುತ್ತೆ